ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು 26 ಡಿಸೆಂಬರ್ದು ಪ್ರಚಲಿತ ಘಟನೆಗಳನ್ನು ನೋಡೋಣ. ಡೈಲಿ ಕರೆಂಟ್ ಅಫೇರ್ಸ್ ಮತ್ತು ಅದರದ್ದು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಮೈಕ್ರೋಡಾಟಾ ಗುರುತಿಸುವಿಕೆಗಳ ಕುರಿತು ಸರ್ಕಾರವು ಇತ್ತೀಚೆಗೆ ನಿಯಮಗಳನ್ನು ತಿಳಿಸಿತ್ತು. ಮೈಕ್ರೋಡಾಟಾ ತಂತ್ರಜ್ಞಾನವನ್ನು ಯಾವ ಉದ್ದೇಶಕ್ಕಾಗಿ ಬಳಸಲಾಗುತ್ತದೆ? ಇದಕ್ಕೆ ಉತ್ತರ ಸ್ನೇಹಿತರೆ, ವೆಹಿಕಲ್ ಐ ಡಿ. ಎ, ವೆಹಿಕಲ್ ಐ ಡಿ. ವೆಹಿಕಲ್ ಐ ಡಿಗೆ ಮೈಕ್ರೋಡಾಟಾ ತಂತ್ರಜ್ಞಾನವನ್ನು ಬಳಸಲಾಗುತ್ತದೆ. ನೆಕ್ಸ್ಟ್ ಕ್ವೆಶನ್ ನೋಡೋಣ ಸ್ನೇಹಿತರೆ. ಶಹೀದ್ ಬೆಹಸ್ತಿ ಬಂದರು ಕೆಲವೊಮ್ಮೆ ಸುದ್ದಿಯಲ್ಲಿ ಕಂಡುಬರುತ್ತದೆ, ಇದು ಯಾವ ದೇಶದಲ್ಲಿದೆ? ಶಹೀದ್ ಬೆಹಸ್ತಿ ಬಂದರು, ಇದು ಉತ್ತರ ಸ್ನೇಹಿತರೆ ಡಿ, ಇರಾನ್. ಇರಾನಲ್ಲಿ ಶಹೀದ್ ಬೆಹಸ್ತಿ ಬಂದರು ಇದೆ ಸ್ನೇಹಿತರೆ, ಇದು ತುಂಬ ಸುದ್ದಿಯಲ್ಲಿರುತ್ತೆ. ಸೊ ಈ ಕ್ವಶನ್ ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡೋಣ ಸ್ನೇಹಿತರೆ. ಚಂಡೀಗಢದಲ್ಲಿ ಹೊಸದಾಗಿ ಉದ್ಘಾಟಿಸಿದ DNA ವಿಶ್ಲೇಷಣಾ ಕೇಂದ್ರ ಯಾವ ನಿಧಿಯಡಿಯಲ್ಲಿ ಸ್ಥಾಪಿಸಲಾಯಿತು? ಇದಕ್ಕೆ ಉತ್ತರ ಸ್ನೇಹಿತರೆ ಸಿ, ನಿರ್ಭಯಾ ಫಂಡ್. ನಿರ್ಭಯಾ ನಿಧಿ, ನಿರ್ಭಯಾ ನಿಧಿಯಿಂದ ವಿಶ್ಲೇಷಣಾ ಕೇಂದ್ರವನ್ನು ಸ್ಥಾಪಿಸಲಾಯಿತು. ನೆಕ್ಸ್ಟ್ ನೋಡೋಣ ಸ್ನೇಹಿತರೆ. ರಾಷ್ಟ್ರೀಯ ಗ್ರಾಹಕ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಬಿ, ಡಿಸೆಂಬರ್ 24. ಡಿಸೆಂಬರ್ 24ರಂದು ರಾಷ್ಟ್ರೀಯ ಗ್ರಾಹಕ ದಿನವನ್ನು ಆಚರಿಸಲಾಗುತ್ತದೆ. ನೆಕ್ಸ್ಟ್ ನೋಡೋಣ ಸ್ನೇಹಿತರೆ. ರಕ್ತ ಬ್ಯಾಂಕುಗಳನ್ನು ಪ್ರವೇಶವನ್ನು ಸುಧಾರಿಸಲು ಭಾರತದ ಅಧ್ಯಕ್ಷರು ಇತ್ತೀಚೆಗೆ ಯಾವ ಅಪ್ಲಿಕೇಶನನ್ನು ಬಿಡುಗಡೆ ಮಾಡಿದ್ದಾರೆ? ರಕ್ತ ಬ್ಯಾಂಕುಗಳನ್ನು ಪ್ರವೇಶ ಸುಧಾರಿಸಲು ಭಾರತದ ರಾಷ್ಟ್ರಪತಿ ಯಾವ ಅಪ್ಲಿಕೇಶನ್ ಬಿಡುಗಡೆ ಮಾಡಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಎ, ರೆಡ್ ಕ್ರಾಸ್ ಅಪ್ಲಿಕೇಶನ್. ರೆಡ್ ಕ್ರಾಸ್ ಆ್ಯಪನ್ನು ಲಾಂಚ್ ಮಾಡಿದ್ದಾರೆ. ರೆಡ್ ಕ್ರಾಸ್ ಅಪ್ಲಿಕೇಶನ್, ಇಂಪಾರ್ಟೆಂಟ್ ಕ್ವೆಶನ್ ಸ್ನೇಹಿತರೆ ಇದುವೆ ನಿಮ್ಮ ಎಕ್ಸಾಮ್ಗೆ. ನೆಕ್ಸ್ಟ್ ಕ್ವೆಶನ್ ನೋಡೋಣ ಸ್ನೇಹಿತರೆ. ಪ್ರಸ್ತುತ ಪುನರಭಿವೃದ್ಧಿ ಮಾಡುತ್ತಿರುವ ಅರಾಕ್ ನ್ಯೂಕ್ಲಿಯರ್ ರಿಯಾಕ್ಟರ್ ಯಾವ ದೇಶದಲ್ಲಿದೆ? ಪ್ರಸ್ತುತ ಪುನಃ ಅಭಿವೃದ್ಧಿ ಮಾಡುತ್ತಿರುವ ಅರಾಕ್ ನ್ಯೂಕ್ಲಿಯರ್ ರಿಯಾಕ್ಟರ್ ಯಾವ ದೇಶದಲ್ಲಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಡಿ, ಇರಾನ್. ಅರಾಕ್ ನ್ಯೂಕ್ಲಿಯರ್ ರಿಯಾಕ್ಟರ್ ಇದು ಇರಾನ್ ದೇಶದಲ್ಲಿದೆ. ನೆಕ್ಸ್ಟ್ ನೋಡೋಣ ಸ್ನೇಹಿತರೆ. ನ್ಯಾಯಮೂರ್ತಿ ಗುಲ್ಜಾರ್ ಅಹಮ್ಮದ್ 27ನೇ ಚೀಫ್ ನ್ಯಾಯಮೂರ್ತಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಗುಲ್ಜಾರ್ ಅಹಮ್ಮದ್ 27ನೇ ಯಾವ ದೇಶದ ನ್ಯಾಯಮೂರ್ತಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು? ಇದಕ್ಕೆ ಉತ್ತರ ಸ್ನೇಹಿತರೆ ಬಿ, ಪಾಕಿಸ್ತಾನ್. ಗುಲ್ಜಾರ್ ಅಹಮ್ಮದ್ ಅವರು ಪಾಕಿಸ್ತಾನದ 27ನೇ ಚೀಫ್ ನ್ಯಾಯಮೂರ್ತಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಇಂಪಾರ್ಟೆಂಟ್ ಕ್ವೆಶನ್ ಸ್ನೇಹಿತರೆ ಇದುವೆ. ನೆಕ್ಸ್ಟ್ ನೋಡೋಣ ಸ್ನೇಹಿತರೆ. ಆಂಧ್ರ ಪ್ರದೇಶದ ರಾಜ್ಯಪಾಲರು ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಬಿಸ್ವಭೂಷಣ್ ಹರಿಚಂದನ್. ಬಿಸ್ವಭೂಷಣ್ ಹರಿಚಂದನ್ ಇವರು ಆಂಧ್ರ ಪ್ರದೇಶ ರಾಜ್ಯದ ರಾಜ್ಯಪಾಲರು ಆಗಿದ್ದಾರೆ. ನೆಕ್ಸ್ಟ್ ನೋಡೋಣ ಸ್ನೇಹಿತರೆ. ಇತ್ತೀಚೆಗೆ ಯಾವ ಬಂದರನ್ನು ಚಬಹಾರ್ ಒಪ್ಪಂದಡಿಯಲ್ಲಿ ತೆರಲಾಯಿತು? ಇದಕ್ಕೆ ಉತ್ತರ ಸ್ನೇಹಿತರೆ ಬಿ, ಮಾರ್ಮಗೋವಾ. ನೆಕ್ಸ್ಟ್ ನೋಡೋಣ. ಐ ಎ ಎಫ್ ಮುಖ್ಯಸ್ಥರು ಯಾರು ಸ್ನೇಹಿತರೆ? ಐ ಎ ಎಫ್ ಅಂದರೆ ಇಂಡಿಯನ್ ಏರ್ಫೋರ್ಸ್, ಇದರದ್ದು ಚೀಫ್ ಕೇಳಿದ್ದಾರೆ. ಐ ಎ ಎಫ್ದು ಮುಖ್ಯಸ್ಥರು ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಬಿ, ರಾಕೇಶ್ ಕುಮಾರ್ ಸಿಂಗ್. ರಾಕೇಶ್ ಕುಮಾರ್ ಸಿಂಗ್ ಇವರು ಐ ಎ ಎಫ್ದು ಮುಖ್ಯಸ್ಥರು ಆಗಿದ್ದಾರೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ನಿಮಗೆ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಕವರ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗಾಗಿ ಇದೇ ರೀತಿ GK ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.